अपना कोंद बिटरो बिडला नानो बिडला क्षमिस बिडु कंता याव दारीली दुरंत आगिरुत्तो अदे दारीली नम्म मनसिगे हत्तिरवागिरोरु होद्रे ನನಗೆ ಕಸಿವಿಸೆ ಆಗುತ್ತೆ ಕಣು, ಸಂಕಟ ಆಗುತ್ತೆ, ಸಹಿಸ್ಕೊಳಕ್ಕಾಗೋದಿಲ್ಲಪ್ಪ. ನಿನಗೆ ಗೊತ್ತಿರಬಹುದು, ಇಡೀ ದೇಹನ 3 ಇಂಚಿನ 4 ಆಳುತ್ತೆ ಅಂತ. ಕ್ಷಮಿಸ್ಬಿಡಪ್ಪ. ಕೋಪ ಬಂದಾಗ ನಾವು ಮನ್ಸಿನ ಜೊತೆ ಹೋರಾಡ್ಬೇಕು, ಮನ್ಸು ಜೊತೆ ಅಲ್ಲ. ಕೋಪದಿಂದ ಕಿರ್ಚಾಡೋದ್ರಿಂದ ಏನ್ ಸಿಗುತ್ತೆ ಹೇಳಿ? ಏನು ಸಿಗಲ್ಲ. ಅದೇ ನಮ್ ಮನ್ಸು ಶಾಂತವಾಗಿದ್ರೆ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಹೋಗ್ಲಿ ಬಿಡು ರಾಧೆ, ಬೇಜಾರು ಮಾಡ್ಕೋಬೇಡ. ಆದ್ರೆ ಒಂದು ವಿಷಯ ನಂಗೆ ಬಲವಾಗ ಅನಿಸ್ತಾ ಇದೆ, ನಮ್ಮ ಅಪ್ಪನ ಕೊಂದ ಹಚ್ಚೆ ಗುರುತಿನ ಮನುಷ್ಯ ಸದ್ಯದಲ್ಲೇ ಸಿಗ್ತಾನೆ. ಅವನು ನಾನು ಅನ್ಬಿಡಲ್ಲ, ತಕ್ಕ ಪಾಠ ಕಲಿಸ್ತೀನಿ. ಬಿಟ್ಟಿದ್ದೇನೆ ಹುಡುಗರನ್ನ, ಅವನನ್ನ ಹುಡುಕ್ತಾರೆ, ಅವನಿಗೊಂದು ಗತಿ ಕಾಣಿಸ್ತೀನಿ, ಮುಗಿಸ್ತೇನೆ ಅವನ. ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ನಾನು ಬಿಡಲ್ಲ ಅಜ್ಜಿ, ಬಿಡಲ್ಲ. ಆ ವಿಷಯ ಬಿಡಪ್ಪ. ನೋಡು, ನಿಮ್ಮ ಅಮ್ಮನಿಗೆ ಹೇಳ್ತೀಯಾ ಆ ನೇತ್ರಾವತಿ ಮನೆಗೆ ಬರೋದು ಬೇಡ ಅಂತ? ಯಾಕಜ್ಜಿ, ನಿನ್ನ ಆರೈಕೆಗಂತಾನೆ ಅಲ್ವಾ ಅವಳು ಬಂದಿರೋದು? ಅಯ್ಯೋ, ನನ್ನ ಆರೈಕೆ ಅವಳು ಮಾಡೋದು ಬೇಡಪ್ಪ, ಒಟ್ಟಿನಲ್ಲಿ ಅವಳು ಈ ಮನೆಗೆ ಬರೋದು ಬೇಡ ಕಣೋ. ನಿನಗೆ ಯಾಕೆ ಅವಳ ಮೇಲೆ ಕೋಪ? ಯಾಕೆ ಅವಳು ಬರೋದು ಬೇಡ ಅಂತ ಹೇಳ್ತಿದ್ಯಾ? ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಕಣೋ, ನೇತ್ರಾವತಿ ಮನೆಗೆ ಬರೋದು ಬೇಡ, ಅವಳು ಬಂದ್ರೆ ನನಗೇನೋ ಒಂಥರ ಹಿಂಸೆ. ಹಿಂಸೆನಾ? ಯಾಕಜ್ಜಿ, ಯಾಕೆ ಅವಳ ಮೇಲೆ ನಿನಗೆ ಕೋಪ? ಬೇಜಾರು ಮಾಡ್ಕೋಬೇಡ ಅಜ್ಜಿ, ಹೀಗೆ ಹೇಳ್ತಿದ್ದೀನಿ ಅಂತ. ಈ ಮನೇಲಿ ನೇತ್ರಾವತಿ ಬಗ್ಗೆ ಎಲ್ರಿಗೂ ಒಳ್ಳೆ ಅಭಿಪ್ರಾಯನೇ ಇದೆ, ಅವಳು ಒಳ್ಳೆ ಹುಡುಗಿನೇ. ಅಮ್ಮಂಗೂ ನೇತ್ರಾವತಿ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ. ಅಮ್ಮನೇ ನೇತ್ರಾವತಿ ಒಳ್ಳೆವಳು ಅಂದ್ಮೇಲೆ ಅದು ವಿಶೇಷ ತಾನೆ. ನಿನಗೆ ಯಾಕೆ ಹಿಂಸೆ? ನೇತ್ರಾವತಿ ನಿನಗೇನಾದ್ರೂ ಕಿರಿಕಿರಿ ಮಾಡದ್ಲ? ಚೇ, ಅವಳಿಂದ ನನಗೇನು ಕಿರಿಕಿರಿ ಇಲ್ಲಪ್ಪ, ಆದ್ರೆ ಯಾಕೋ ಏನೋ ಅವಳು ಬಂದ್ರೆ ನನಗೆ ಹಿಂಸೆ ಆಗುತ್ತೆ ಕಣೋ. ಅಜ್ಜಿ ಹಿಂಸೆ ಮಾಡ್ಕೋಬೇಡ, ಅವಳು ಬಂದಿರೋದು ನಿನ್ನ ಆರೈಕೆಗೇನೆ. ಅವಳೇನು ಪರ್ಮನೆಂಟ್ ಆಗಿರ್ತಾಳ? ನೀನ್ ಹುಷಾರಾಗ್ತಿದ್ದಂಗೆ ಅವಳು ಹೊರಟೋಗ್ತಾಳೆ. ಅಮ್ಮಂಗೆ ನಿನ್ ಬಗ್ಗೆ ಕಾಳಜಿ ಇರೋದ್ರಿಂದಾನೆ ಅವಳು ಇಲ್ಲಿ ಇರೋದು. ಬೆಂಕಿ ಬಿತ್ತು ನಿಮ್ಮ ಅಮ್ಮನ ಕಾಳಜಿಗೆ. ನೇತ್ರಾವತಿನ ನನ್ನ ಹಾರೈಕೆಗೆ ಕರೆಸಿರೋದ್ರ ಹಿಂದೆ ತ್ರಿಶಲಾದೇವಿದು ಏನೋ ಒಂದು ಬಲವಾದ ಸಂಚಿದೆ. ನಿನಗೆ ಅದನ್ನೆಲ್ಲ ಹೇಳಕ್ಕಾಗಲ್ಲ ಅಜ್ಜಿ. ಮಾತ್ರೆ ತಗೊಂಡ್ಯಾ? ಬಾ ಮಲ್ಕೋ. ಅಜ್ಜಿ ಮಲ್ಕೋ ಆಯ್ತಾ? ಏನು ಟೆನ್ಷನ್ ಮಾಡ್ಕೋಬೇಡ, ಗುಡ್ ನೈಟ್. ಗುಡ್ ನೈಟ್ ಅಜ್ಜಿ. ನಾವು ನಿಮ್ ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡೋರು ಯಜಮಾನ್ರೆ. ಇವ್ರು ನನ್ ಗಂಡ. ಏನ್ ಬೆಳಗ್ಗೆ ಈ ಕಡೆ? ಸತ್ಯ ಹೇಳ್ಬೇಕು ಅಂದ್ರೆ ಇವ್ರು ನನ್ ಪಾಲಿಗ್ ದಂಡ ಪಿಂಡ ಯಜಮಾನ್ರೆ. ಯಾಕವ್ರನ್ನ ಸುಮ್ನೆ ಬೈತೀರಾ, ವಿಷಯ ಏನು ಅಂತ ಹೇಳಿ. ಯಜಮಾನ್ರೆ ದಿನ ಹೊಡಿತಾನೆ ಯಜಮಾನ್ರೆ, ಮನೆ ಬಿಟ್ಟೋಗು ಮನೆ ಬಿಟ್ಟೋಗು ಅಂತ ಚಿತ್ರ ಹಿಂಸೆ ಕೊಡ್ತಾನೆ, ಆಗಾಗ ಕುಡ್ಕೊಂಡು ಬರ್ತಾನೆ.
ನೋಡಿ ಯಜಮಾನ್ರೆ, ಚಿತ್ರ ಹಿಂಸೆ ಕೊಡ್ತಾನೆ, ಹೆಂಗ್ ಹೊಡ್ದವ್ ನೋಡಿ ಯಜಮಾನ್ರೆ. ಬಾರೋ ಇಲ್ಲಿ, ನಿನ್ಗೆ ಇವತ್ತೊಂದ್ ಗತಿ ಕಾಣಿಸ್ತೀನಿ. ನಿನ್ನ ಪೌರುಷನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಇಟ್ಕೋ, ಅದನ್ ಬಿಟ್ಟು ಹೆಂಡತಿ ಗೊಡಿತ್ಯ ಕಣ್ಣೀರ್ ಸುರಿಸ್ತೀಯ. ಇವತ್ತ ನಿನ್ನ ಬಿಡಲ್ಲ, ಸಹಿಸ್ಬಿಡ್ತೀನಿ ನಿನ್ನ. ಇವತ್ತು ಯಾಕೆ ಹೊಡ್ದೆ ಹೆಂಡತಿಗೆ ಹೇಳೋ? ಯಾಕೆ ಯಾಕೆ ಹೊಡ್ದೆ? ಯಾಕೆ ಹೊಡ್ದೆ? ಯಾಕೆ ಹೊಡ್ದೆ ಹೇಳೋ? ಇನ್ನೊಂದ್ಸಲ ಹೆಂಡತಿ ಮೇಲೆ ಕೈ ಮಾಡಿದ್ರೆ ಏನ್ ಮಾಡ್ತೀನಿ ನೋಡ್ತಾ ಇರೋ? ಸಿಗದಾಕ್ಬಿಡ್ತೇನೆ. ಸರ್ ಸರ್ ಹೊಡಿಬೇಡಿ ಸರ್. ನೀವ್ ಸುಮ್ನಿರಿ, ಹೊಡಿಬೇಡಿ ಸರ್. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಆಗುತ್ತೆ. ಇದಕ್ಕೂ ನಿಮಗೂ ಸಂಬಂಧ ಇಲ್ಲ. ನೀವು ಅಡ್ಡ ಬರಬೇಡಿ. ನಿಮ್ ಕೆಲ್ಸ ಅಜ್ಜಿ ನೋಡ್ಕೊಳ್ಳುದು. ಹೋಗ ಅಜ್ಜಿ ನೋಡ್ಕೊಳ್ಳಿ. ಇವ್ನ ಮಾಡ್ಕೊಳ್ಳಿ ಸರ್. ಹೆಂಡತಿಗೆ ಯಾಕೆ ಕೊಡ್ತಾ ಹೇಳೋ ಸರ್? ಹೆಣ್ಣಿಗೆ ನ್ಯಾಯ ಸಿಗ್ಬೇಕು ಅನ್ನೋ ನಿಮ್ ಮಾತ್ ಸರಿ. ಹಾಗಂತ ಇವ್ರಿಗೆ ಹೊಡೆದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋಡಿ ಸರ್. ನೋಡಿ ಸರ್, ಪಾಪ ಮಕ್ಕಳು ಎಷ್ಟು ಅಳ್ತಿದ್ದಾರೆ. ಇಂಥವ್ರ ಮಾತಕ್ಕೆ ಬಗ್ಗಲ್ಲ ಸರ್. ತಾಯಿಗೆ ನ್ಯಾಯ ಸಿಗ್ಲಿ ಅಂತ ತಂದೆಗೆ ಹೊಡೆದೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಆ ಮಕ್ಳಿಗೆ ಅನ್ಯಾಯ ಆಗಲ್ವಾ ಸರ್? ಪುಟ್ಟ ಮಕ್ಕಳು, ಅವ್ರು ಎಲ್ಲಿಗೆ ಹೋಗ್ಬೇಕು ಹೇಳಿ? ಕುಡಿದು ದಬ್ಬಾಳಿಕೆ ಮಾಡೋರು ಮಾತಕ್ಕೆ ಬಗ್ಗಲ್ಲ. ನ್ಯಾಯ ಕೇಳಕ್ ನಿಂತಿದ್ದೀರಾ ಸರ್? ನೀವೇ ತಪ್ಪು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ನ್ಯಾಯ ಕೇಳಕ್ ನಿಂತ ಮೇಲೆ ಎರಡು ಕಡೆಯಿಂದನು ವಿಷಯ ತಿಳ್ಕೊಬೇಕಲ್ವಾ? ಅವ್ರು ಹೇಳೋದ್ ಕೇಳಿದ್ರಿ, ಹಾಗೆ ಏನಕ್ ನೀನ್ ಹೆಂಡತಿ ಹೊಡೆದೆ ಅಂತ ಅವ್ರಿಗೊಂದ್ ಮಾತು ನೀವ್ ಕೇಳ್ಬೋದಿತ್ತಲ್ವಾ? ನನ್ನ ತಂಗಿಗೆ ಯಾರು ಇಲ್ಲ ಯಜಮಾನ್ರೆ. ನನ್ ದುಡ್ಮೇಲೆ ಅವಳಿಗೂ ಸ್ವಲ್ಪ ಕೊಡ್ತೀನಿ. ಇದನ್ನಿಟ್ಕೊಂಡೆ ಮನೇಲಿ ದಿನ ಜಗಳ ತೆಗಿತಾಳೆ. ನನಗೂ ತಾಳ್ಮೆ ಕೆಟ್ಟಾಗ ಕೈ ಮಾಡಿದ ನಿಜ ಯಜಮಾನ್ರೆ. ಪಾಪ ನನ್ನ ತಂಗಿ ಒಬ್ಬಂಟಿ, ಗಂಡ ಇಲ್ಲ ಯಜಮಾನ್ರೆ, ಎರಡು ಮಕ್ಕಳಿದ್ದಾವೆ. ಒಬ್ಬ ಅಣ್ಣನಾಗಿ ನನ್ನ ತಂಗಿಗೆ ಸಹಾಯ ಮಾಡ್ಬೇಕಲ್ಲೂರ. ಇವಳು ತಂಗಿ ಮುಖನೇ ನೋಡ್ಬೇಡ ಅಂದ್ರೆ ನನ್ಗೆ ಕೋಪ ಬರಲ್ವ ಯಜಮಾನ್ರೆ. ಕೇಳಿಸ್ಕೊಂಡ್ರ ಸರ್? ನಿಮ್ ಕೋಪದಿಂದ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಆ ಮಕ್ಳಿಗೆ ನಿಮ್ಮಿಂದಾನೇ ಅನ್ಯಾಯ ಆಗೋದು ಅಲ್ವಾ ಸರ್? ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಸರ್. ಹಸ್ವು ದುಡಿಯೋದಕ್ಕೆ ದಾರಿ ಮಾಡಿಕೊಡುತ್ತೆ, ಆದರೆ ಕೋಪ ದುಡ್ಕೋದಕ್ಕೆ ಮಾತ್ರ ದಾರಿ ಮಾಡಿಕೊಡೋದು. ಆ ಕೋಪದಿಂದ ನಮಗೆ ಸಿಗೋದು ಬರೀ ಪಶ್ಚಾತ್ತಾಪ. ಅದಕ್ಕೆ ಸರ್, ಯಾರ ಮೇಲೂ ನಾವು ಕೈ ಮಾಡಬಾರ್ದು, ಅದರಿಂದ ನಿಮಗೆ ನೋವಾಗೋದು. ಕೋಪ ಬಂದಾಗ ಮನುಷ್ಯ ಜೊತೆ ಹೊಡೆದಾಡಬಾರ್ದು ಸರ್, ತಪ್ಪುಗಳಾಗುತ್ತೆ. ಅದೇ ಮನಸ್ಸಿನ ಜೊತೆ ಹೊಡೆದಾಡಿದ್ರೆ ತಪ್ಪು ಯಾವುದು ಸರಿ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ಮಾಡಿದ್ರಿ ಅಂತ ನಾನು ಹೇಳ್ತಿಲ್ಲ ಸರ್. ನೀವು ಅವ್ರನ್ನ ಹೊಡೆಯುವಾಗ ಪಾಪ ಅವ್ರ ಮಕ್ಕಳು ಅಳ್ತಿದ್ರು. ತಂದೆ ಏನೇ ಆಗಿರ್ಲಿ ಸರ್, ಮಕ್ಕಳಿಗೆ ದೇವ್ರೆ. ಅವ್ರಿಗೆ ಏಟಾದ್ರೆ ಅವ್ರಿಗೆ ನೋವಾಗಲ್ವಾ ಸರ್? ಜೀವನದಲ್ಲಿ ತಂದೆ ತನ್ನ ಮಕ್ಕಳು ಕೈ ಹಿಡಿದ್ರೆ ಆ ಮಕ್ಕಳು ಬೇರೆಯವ್ರ ಕಾಲಿಡಿಯೋ ಪರಿಸ್ಥಿತಿ ಯಾವತ್ತೂ ಬರಲ್ಲ ಸರ್.
ತಂದೆ ಕೈ ಕೆಸರಾಗುತ್ತೆ, ಮಕ್ಕಳ ಬಾಯಿ ಮೊಸರಾಗುತ್ತೆ, ನಮಗೆ ತಾಯಿ ಕಣ್ಣೀರು ಮಾತ್ರ ಕಾಣಿಸುತ್ತೆ, ಆದರೆ ಅಪ್ಪ ಸುರಿಸೋ ಬೆವರ ಹನಿ ಕಾಣಿಸೋದೇ ಇಲ್ಲ. ತಂದೆ ತನ್ನ ಮಕ್ಕಳನ್ನ ಹೆಗ್ಲು ಮೇಲೆ ಕೂರಿಸ್ಕೊಂಡು ಓಡಾಡ್ತಾನೆ, ನೋಡೋರಿಗೆ ಬರೀ ಹೆಗ್ಲನ್ಸುತ್ತೆ, ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಅದು ಶಾಶ್ವತವಾದ ತೊಟ್ಲು ಅನ್ಸೋದು. ಅಪ್ಪ ಅಂದರೆ ಆಕಾಶ, ಅಪ್ಪ ಅಂದರೆ ಆದರ್ಶ. ನಮ್ಮ ವಿದ್ಯೆಗೆ ನಮ್ಮ ಕನಸಿಗೆ ಅವ್ರು ತುಂಬ ಕಷ್ಟಪಡ್ತಾರೆ ಸರ್. ಅಪ್ಪನ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಈ ಮಕ್ಕಳಿಗೆ ತಂದೆ ಬೇಕು ಸರ್, ದಯವಿಟ್ಟು ಅವ್ರನ್ನ ಹೊಡಿಬೇಡಿ. ನೀವು ತಪ್ಪು ಮಾಡಿದ್ದೀರಾ ಅಂತ ನಾನು ಹೇಳ್ತಿಲ್ಲ ಸರ್. ಹೆಣ್ಮಕ್ಳ ಬಗ್ಗೆ ಗೌರವ, ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ನಿಮ್ಮ ಮನಸ್ಸಿಗೆ ನನ್ನೊಂದು ಸೆಲ್ಯೂಟ್. ಆದರೆ ನಿಮ್ಮ ಕೋಪ, ದುಡುಕ್ತನ, ನಿಮ್ಮ ಒಳ್ಳೆತನನ ನುಂಗಾಗ್ತಿದೆ. ಅದರಿಂದ ನಿಮಗೊಂದಿನ ಅಪಾಯ ಆಗ್ಬೋದು ಸರ್. ನನಗೆಲ್ಲ ಗೊತ್ತು ಅಂತ ನಾನು ಹೇಳ್ತಿಲ್ಲ, ನನಗೆ ತಿಳಿದಿರೋದು ನಾನು ಮಾತಾಡಿದ್ದೀನಿ. ನನ್ನಿಂದ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ನೋಡಿ, ನಿಮ್ಮಿಬ್ಬರಲ್ಲೂ ತಪ್ಪಿದೆ, ನಿಮ್ಗಳ ತಪ್ಪನ್ನ ತಿದ್ಕೊಂಡು ಬಾಳಿ. ನಿಮ್ಗಲ್ದೇ ಇದ್ರು ಈ ನಿಮ್ಮ ಮಕ್ಕಳಿಗೋಸ್ಕರ ತಿದ್ಕೊಳ್ಳಿ, ಇಲ್ಲಾಂದ್ರೆ ಈ ಮಕ್ಕಳ ಮುಖದಲ್ಲಿರೋ ಮುಗ್ಧತೆ ಹೊರಟೋಗುತ್ತೆ. ತಪ್ಪಾಯ್ತು ಧಣಿ, ಇನ್ಯಾವತ್ತೂ ಹೀಗೆ ತಪ್ಪು ಮಾಡಲ್ಲ ಧಣಿ. ತಪ್ಪಾಯ್ತು ಒಡಿಯ, ಚೆನ್ನಾಗಿರ್ತೀನಿ, ಇವ್ರನ್ನ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಮಕ್ಕಳ ಮೇಲೆ ಆಣೆ. ಅಮ್ಮ, ನಮ್ಮ ಪಾಲ್ಗೆ ದೇವತೆ ಥರ ಬಂದೆ ತಾಯಿ, ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ತಾಯಿ. ಬರ್ತೀನಿ ಒಡಿಯ. ಬರ್ತೀವಮ್ಮ. ಎಷ್ಟು ದಿನ ಆಗಿತ್ತು ನೀನು ಹೊಟ್ಟದಾಗಿ ನಗು ನೋಡಿದ್ದು. ನಿನ್ನ ನಗುವಿನ ಜೊತೆಗೆ ನೀನು ಮಾತು ಆಡ್ಬಿಟ್ರೆ ಈ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ. ನೋಡು, ಬಿಸಿಲು ಎಷ್ಟು ಚೆನ್ನಾಗಿದೆ, ಇಲ್ಲಿ ಕೂತ್ಕೊಂಡ್ರೆ ನಿನ್ನ ತಲೆನೂ ಆರುತ್ತೆ, ಈ ಮಕ್ಕಳ ಆಟ ನೋಡ್ತಾ ಇದ್ರೆ ನಿನ್ನ ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ. ಮಕ್ಕಳಾಟ ನೋಡ್ತಾ ಇರು, ಅನ್ನ ಮಾಡಬೇಕು, ಅಕ್ಕಿ ತಗೊಂಬರ್ತೀನಿ, ಆರಿಸ್ಕೊಂಬಿಡ್ತೀನಿ ಇಲ್ಲೇ. ಇಲ್ಲೇ ಕೂತಿರ್ತೀಯ? ನೋಡಿದ್ಯಾ?
ನಮಗ್ ಕಚ್ಚಿದ್ರೆ ನಮಗೂ ಚಿಡಿದ್ಬಿಡುತ್ತೆ. ನೇತ್ರ ಅವರೇ, ಜ್ಯೂಸ್ ತಗೊಳ್ಳಿ. ಗಂಡ ಹೆಂಡತಿ ಜಗಳನ ತೀರ್ಮಾನ ಮಾಡಿ ಸುಸ್ತಾಗಿರ್ತೀರಾ, ಜ್ಯೂಸ್ ಕುಡೀರಿ, ಎನರ್ಜಿ ಬರುತ್ತೆ. ಜಗಳ ಆಡ್ಕೊ ಬಂದ್ರು, ನಗ್ ನಗ್ತಾ ಮನೆಗೋದ್ರು, ಅದನ್ನ ನೋಡೇ ನನಗೆ ತುಂಬಾ ತುಂಬಾ ಎನರ್ಜಿ ಬಂದಿದೆ. ನಿಸ್ವಾರ್ಥ ನೇತ್ರ, ಪರರಹಿತದಲ್ಲಿ ನೆಮ್ಮದಿ ಸಾರಿದ ನೇತ್ರ, ಇದೇ ಇವತ್ತಿನ ಹೆಡ್ಲೈನ್ಸ್. ಈ ಜ್ಯೂಸ್ ತಗೊಳ್ಳಿ, ನೀವು ತಗೊಳ್ಳಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ಅಲ್ಲ, ಅಂತ ಸಮುದ್ರ ಬೆಂಕಿ, ಆ ಬೆಂಕಿನೇ ತಡೆದ್ಬಿಟ್ರಲ್ಲ ಅಂತ. ನಿಮ್ದೇ ಬಂದಿರೋನು ನಗ್ನಗ್ತಾ ಹೋದ, ಇಲ್ಲ ಅಂದಿದ್ರೆ ಕೈ ಕಾಲು ಮುರ್ಸ್ಕೊಂಡೆ ಹೋಗಿರೋನು. ನಾನು ನಿಮ್ ತರನೇ, ನನಗೆ ಈ ಜಗಳ ಪಡದಾಟ ಹೊಡೆದಾಟ ಇದೆಲ್ಲ ಇಷ್ಟ ಆಗಲ್ಲ. ಬಿದ್ದೇಟು ಮರ್ತೋಗುತ್ತೆ, ಮನ್ಸಿಗೆ ನಟ್ಟಿದ ಮಾತು ಯಾವತ್ತು ಮರ್ತೋಗಲ್ಲ. ತಪ್ಪಾಗುತ್ತೆ, ಕೈ ಮಾಡಬಾರ್ದು, ಬುದ್ಧಿ ಹೇಳ್ಬೇಕು. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಹೇಳಿ. ನಿಮ್ಮನ್ ಮದುವೆ ಆಗೋ ಹುಡುಗ ತುಂಬಾ ಪುಣ್ಯ ಮಾಡಿರ್ತಾನೆ, ಬ್ರಹ್ಮನ್ ಕೈಯಿಂದ ಬರೆಸ್ಕೊಂಡ್ಬಂದಿರ್ತಾನೆ. ನೀವೊಂದು ಅದ್ಭುತ ನೇತ್ರ ಅವರೇ. ಯು ವೆರಿ ಕೇರಿಂಗ್, ಚಾರ್ಮಿಂಗ್, ಸೆನ್ಸಿಬಲ್. ನಿಮ್ ತರ ಹುಡುಗಿನ ನೋಡೇ ಇಲ್ಲ. ನಾನು ನಿಮ್ಗೊಂದ್ ಮಾತು ಹೇಳ, ನೀವ್ ಬೇಜಾರ್ ಮಾಡ್ಕೋಬಾರ್ದು. ಈ ವಿಕ್ಕಿ ಯಾವತ್ತೂ ಬೇಜಾರ್ ಮಾಡ್ಕೊಳ್ಳಲ್ಲ. ಹೇಳಿ 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 ಪ್ಲೀಸ್. ನಂಗೆ ಹೋಗ್ಲಿಕ್ಕೆ ಎಲ್ಲ ಇಷ್ಟ ಆಗಲ್ಲ. ನಾನೆಲ್ಲಿ ಹೋಗಳದೆ? ಇರೋ ಫ್ಯಾಕ್ಟ್ ನ ಹೇಳದ್ನಪ್ಪ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ದಟ್ ಟೈಪ್. ಚಿನ್ನ ಚಿನ್ನ ಅಂತೆ ಬೆಳ್ಳಿ ಅನ್ನೋಕ್ಕಾಗತ್ತ? ನಿಮಗೊಂಚೂರು ಜ್ಯೂಸ್ ತರಲ? ಬೇಡ ಬೇಡ, ನಾನು ಅಜ್ಜಿ ರೂಮ್ಗೆ ಹೋಗ್ಬೇಕು, ಬರ್ತೀನಿ. ವಿಕ್ಕಿ ನೀನ್ ಲಕ್ಕಿ, ನೇತ್ರ ನೀನಾಗು ನನಗೆ ಹತ್ರ. ವಿಕ್ಕಿ ಲವ್ಸ್ ನೇತ್ರ, ನಾವಿಬ್ರು ಫಿಕ್ಸ್. ನೇತ್ರ, ನಾನ್ ಕಳೆದು ಹೋಗಿದ್ದೀನಿ ನಿನ್ನ ಕಣ್ಣಿನ ದಾರಿಯಲ್ಲಿ. ಏನಾದ್ರೂ ನೋಡಿದ್ರ? ಇಲ್ಲ, ನೋಡ್ಲಿಲ್ಲ. ನೋಡಿಲ್ವಾ ನೀವು? ಅಯ್ಯೋ, ನರ್ಮದಾ Thank you.
ಅಯ್ಯೋ ಎಲ್ಲೂ ಸಿಗ್ತಾ ಇಲ್ಲ. ನರ್ಮದಾ ಮಂಜು. ಆಮ ನರ್ಮದನ್ನೇನಾದ್ರೂ ನೋಡಿದ್ಯಾ? ಇಲ್ಲ ಅಮ್ಮ, ನಾನು ನೋಡಿಲ್ಲ. ಅಯ್ಯೋ ಎಲ್ಲೂ ಕಾಣಿಸ್ತಾ ಇಲ್ಲ ಕಣೋ. ನೀನ್ ಫೋನ್ ಕೊಡ್ತೀಯಾ? ಅವಳಿಗೊಂದು ಫೋನ್ ಮಾಡ್ತೀನಿ. ಓ, ನಮ್ಮ ಮನೆ ಪಕ್ಕದ ಮನೆಯವ್ರು ಫೋನ್ ಮಾಡಿದ್ದಾರೆ. ಮೊದಲು ಬಾಗಿಗೊಂದು ಹೊಸ ಫೋನ್ ಕೊಡಿಸ್ಬೇಕು. ಹೇಳಮ್ಮ. ಹಲೋ ಹಲೋ ನೇತ್ರ, ನಮ್ಮ ನರ್ಮದ ಅಮ್ಮ ಅಳ್ತಿದ್ಯಾ? ಅಕ್ಕನ್ಗೇನಾಯ್ತು? ನರ್ಮದ ಕಾಣಿಸ್ತಾ ಇಲ್ಲ ಕಣೆ.